ಅಮೃತ ಸಿರಿ ಯೋಜನೆಯಡಿಯಲ್ಲಿ ತಾಲೂಕಿನ 15 ಮಂದಿ ಫಲಾನುಭವಿಗಳಿಗೆ ಹೆಣ್ಣು ಕರುಗಳನ್ನು ಶಾಸಕ ಉಮಾನಾಥ್ ಕೋಟ್ಯಾನವರು ಮೂಡಬಿದ್ರಿಯ ಪಶುವೈದ್ಯಕೀಯ ಆಸ್ಪತ್ರೆಯಲ್ಲಿ ವಿತರಿಸಿದರು. ನಂತರ ಮಾತನಾಡಿದ ಶಾಸಕರು ಅಮೃತ ಮಹೋತ್ಸವದ ಅಂಗವಾಗಿ ಅಮೃತ ಸಿರಿ ಯೋಜನೆಯಡಿ ಕೃಷಿಕರಿಗೆ ಅನುಕೂಲವಾಗುವಂತೆ 15 ಹೆಣ್ಣು ಕರುಗಳನ್ನು ನೀಡಲಾಗುತ್ತಿದೆ. ಮೂಡಬಿದ್ರಿಯ ಪಶು ಆಸ್ಪತ್ರೆಯನ್ನು ದುರಸ್ತಿಯಲ್ಲಿದ್ದು ಹೊಸದಾಗಿ ಕಟ್ಟಡ ನಿರ್ಮಿಸಲು ಇಲಾಖೆಯಿಂದ ಈಗಾಗಲೇ ಹಣ ಬಿಡುಗಡೆಯಾಗಿದೆ. ಮುಲ್ಕಿಯಲ್ಲಿ ಪಶು ಆಸ್ಪತ್ರೆ ನಿರ್ಮಾಣವಾಗಿದೆ. ತಾಲೂಕಿನಲ್ಲಿರುವ ಪಶು ಆಸ್ಪತ್ರೆಗಳಲ್ಲಿರುವ ಸಿಬ್ಬಂದಿಗಳ ಕೊರತೆಯನ್ನು ನಿಗಿಸುವ ನಿಟ್ಟಿನಲ್ಲಿ ಮಂತ್ರಿಗಳ ಜೊತೆಗೆ ಚರ್ಚಿಸಲಾಗಿದೆ ಎಂದು ಹೇಳಿದರು. ಪಶುಸಂಗೋಪನಾ ಇಲಾಖೆಯಿಂದ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಪಶುಸಂಗೋಪನಾ ಇಲಾಖೆಯಿಂದ ನಾವು ಇವತ್ತು ಭಾರತ ದೇಶ ಸ್ವತಂತ್ರವನ್ನ 75ನೇ ಸ್ವಾತಂತ್ರ್ಯೋತ್ಸವವನ್ನ ಆಚರಿಸುವಂತ ಸಂದರ್ಭದಲ್ಲಿ ಅಮೃತೋತ್ಸವವನ್ನ ಆಚರಿಸುವಂತ ಸಂದರ್ಭದಲ್ಲಿ ಅಮೃತ ಸಿರಿ ಎಂಬ ಯೋಜನೆಯನ್ನು ತಂದು ಇವತ್ತು ಮೂಡುಬಿದ್ರೆಯಲ್ಲಿ ನಾವು ಸುಮಾರು 15 ಹಸುಕನ ಕರುಗಳನ್ನ ಫಲಾನುಭವಿಗಳಿಗೆ ಕೊಡ್ತಾ ಇದ್ದೇವೆ. ಅರ್ಜಿಗಳು ತುಂಬಾ ಬಂದಿರಬೇಕು, ಆದರೆ ಎಲ್ಲರಿಗೆ ಕೊಡಲಿಕ್ಕೆ ಆಗಲಿಲ್ಲ. 15 ಜನರನ್ನು ಆಯ್ಕೆ ಮಾಡಿ ಇವತ್ತು ನಾವು ಈ ಪಶುಸಂಗೋಪನಾ ಇಲಾಖೆ ವತಿಯಿಂದ ಹಸ್ತಾಂತರವನ್ನು ಮಾಡ್ತಾ ಇದ್ದೇವೆ 15 ಜನರಿಗೆ. ಈಗಾಗಲೇ ಇನ್ನು 14 ಬರ್ತದೆ, ಈಗ ಒಂದನ್ನು ಅವರಿಗೆ ಹಸ್ತಾಂತರ ಮಾಡಿದ್ದೇವೆ. ಅದರೊಟ್ಟಿಗೆ ನಮ್ಮ ಪಶು ಆಸ್ಪತ್ರೆ ಏನು ಬಹಳ ದುರಸ್ತಿ ನಾದುರಸ್ತಿ ಸ್ಥಿತಿಯಲ್ಲಿದೆ. ಇದನ್ನು ಹೊಸತಾಗಿ ಕಟ್ಟಲಿಕ್ಕೆ ಈಗಾಗಲೇ ಇಲಾಖೆಯಿಂದ ಇದಕ್ಕೆ ದುಡ್ಡು ಬಿಡುಗಡೆ ಆಗಿದೆ. ಕೆಲವೇ ದಿನಗಳಲ್ಲಿ ಇದರ ಶಂಕುಸ್ಥಾಪನೆಯನ್ನು ಪ್ರಾರಂಭಿಸಿ ಮಾಡ್ತಾ ಇದ್ದೇವೆ. ಹಾಗೆ ಮೂಲ್ಕಿಯಲ್ಲಿ ಸಹ ಹೊಸ ಪಶು ಆಸ್ಪತ್ರೆ ಗೋ ಆಸ್ಪತ್ರೆ ಕಟ್ಟಡ ನೂತನ ಕಟ್ಟಡ ಈಗಾಗಲೇ ಪ್ರಾರಂಭ ಆಗಿದೆ. ಈ ಸಂದರ್ಭದಲ್ಲಿ ಪುರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷ ನಾಗರಾಜ್ ಪೂಜಾರಿ, ಸದಸ್ಯರಾದ ರಾಜೇಶ್ ನಾಯ್ಕ್, ಮೂಡಬಿದ್ರೆ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಮೇಘನಾ ಶೆಟ್ಟಿ, ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರುಗಳಾದ ನಾಗವರ್ಮ ಜೈನ್, ರಾಜೇಶ್ ಸುವರ್ಣ, ಶಶಿಧರಂಜನ್, ಮೂಡಬಿದ್ರೆ ಪಶು ವೈದ್ಯಕೀಯ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾ ರವಿಕುಮಾರ್ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು.